ಸ್ನೇಹಿತರೆ, ಬಿಎಂಎಸ್ ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಚಾನೆಲ್ಗೆ ಸ್ವಾಗತಗಳು. ಅಖಿಲ ಭಾರತ ಬಾರ್ ಪರೀಕ್ಷಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ 2021ರಲ್ಲಿ ನಡೆದಂಥ ಅಖಿಲ ಭಾರತ ಬಾರ್ ಪರೀಕ್ಷೆಯ ಪ್ರಶ್ನೋತ್ತರಗಳ ಕುರಿತು ಮುಂದುವರೆದ ಭಾಗ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಪ್ರಶ್ನೆ 26. ನ್ಯಾಯಾಲಯವು ವಿದೇಶಿ ಕಾನೂನು ಅಥವಾ ವಿಜ್ಞಾನದ ಒಂದು ಅಭಿಪ್ರಾಯವನ್ನು ರೂಪಿಸಬೇಕಾದಾಗ ಅಥವಾ ಕಲೆ ಅಥವಾ ಕೈಬರಹದ ಗುರುತಿನಂತೆ ಅಥವಾ ಬೆರಳಿನ ಅನಿಸಿಕೆಗಳು ಅಂತಹ ವಿದೇಶಿ ಕಾನೂನಿನಲ್ಲಿ ವಿಶೇಷವಾಗಿ ನುರಿತ ವ್ಯಕ್ತಿಗಳ ಅಭಿಪ್ರಾಯಗಳು ವಿಜ್ಞಾನ ಅಥವಾ ಕಲೆ ಅಥವಾ ಕೈಬರಹದ ಗುರುತು ಅಥವಾ ಬೆರಳಿನ ಗುರುತುಗಳ ಗುರುತಿಗೆ ಸಂಬಂಧಿಸಿದ ಪ್ರಶ್ನೆಯು ಸಮಂಜಸವಾದ ಸಂಗತಿಗಳಾಗಿವೆ. ಇದು ಸಾಕ್ಷಾ ಕಾಯ್ದೆಯ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ, ಸೆಕ್ಷನ್ 45. ಪ್ರಶ್ನೆ 27. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಪ್ರಕಾರ ಪರಿಸರ ಮಾಲಿನ್ಯಕಾರಕ ಎಂದರೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವುದೇ ಘನ, ದ್ರವ ಅಥವಾ ಅನಿಲ ಪದಾರ್ಥವು ಪರಿಸರಕ್ಕೆ ಹಾನಿಕಾರಕ ಅಥವಾ ಸಾಂದ್ರತೆಯಾಗಿರುತ್ತದೆ. ಪ್ರಶ್ನೆ 28. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಧಿಕಾರ ವ್ಯಾಪ್ತಿಯನ್ನು ಉಲ್ಲೇಖಿಸಿ ಚಲಾಯಿಸಲು ಸಾಧ್ಯವಿಲ್ಲ. ವನ್ಯಜೀವಿ ರಕ್ಷಣೆ ಕಾಯ್ದೆ 1972 ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯವಾಸಿಗಳು ಅಂದರೆ ಅರಣ್ಯ ಹಕ್ಕುಗಳ ಗುರುತಿಸುವಿಕೆ ಕಾಯ್ದೆ 2006 ರ ಅಧಿಕಾರ ವ್ಯಾಪ್ತಿಯನ್ನು ಉಲ್ಲೇಖಿಸಿ ಚಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ 29. ವಿದ್ಯುನ್ಮಾನ ಸಂವಹನದಲ್ಲಿ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಮಾಸ್ಕಿಂಗ್ ಮಾಡುವ ಮೂಲಕ ಬಳಕೆದಾರರ ಹೆಸರುಗಳು, ಪಾಸ್ವರ್ಡ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ ವಿವರಗಳಂತಹ ಮತ್ತು ಕೆಲವೊಮ್ಮೆ ಪರೋಕ್ಷವಾಗಿ ಹಣಗಳಂತಹ ಸೂಕ್ಷ್ಮ ಮಾಹಿತಿಯನ್ನು ಪಡೆಯುವ ಪ್ರಯತ್ನವು ಹೀಗೆ ಕರೆಯಲಾಗುತ್ತದೆ. ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಸಿ, ಫಿಶಿಂಗ್. ಸಾಮಾನ್ಯವಾಗಿ ಈ ಪ್ರಶ್ನೆ ಹಲವು ಬಾರಿ ಪುನರಾವರ್ತಿಯಾಗಿದೆ. ಪ್ರಶ್ನೆ 30. ಈ ಅಪರಾಧಗಳಿಗೆ ಸಂಬಂಧಿಸಿದಂತೆ ಮಾತ್ರ ದಂಡ ವಿಧಿಸುವಿಕೆಯು ಅನ್ವಯಿಸತಕ್ಕದ್ದು. 4 ಆಪ್ಷನ್ ಇದೆ. ಆಪ್ಷನ್ ಎ 7 ವರ್ಷಗಳು, ಆಪ್ಷನ್ ಬಿ 10 ವರ್ಷಗಳು, ಆಪ್ಷನ್ ಸಿ 11 ವರ್ಷಗಳು, ಆಪ್ಷನ್ ಡಿ 14 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಎ 7 ವರ್ಷಗಳು. ಪ್ರಶ್ನೆ 31. ವಿಭಾಗ 195 ಸರಳ ಓದುವಿಕೆಯಿಂದ ಸಿ ಆರ್ ಪಿ ಸಿ ಸೆಕ್ಷನ್ 191 ಉಪಖಂಡ 1 ಸಿ ಆರ್ ಪಿ ಸಿ ಅಡಿಯಲ್ಲಿ ಅಪರಾಧದ ಅರಿವನ್ನು ತೆಗೆದುಕೊಳ್ಳಲು ನ್ಯಾಯಾಲಯವು ಉದ್ದೇಶಿಸಿದಾಗ ಅದು ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದು ಸ್ಪಷ್ಟವಾಗಿದೆ ಎಂಬುದನ್ನು ಯಾವ ಪ್ರಕರಣದಲ್ಲಿ ನಿರ್ಧರಿಸಲಾಗಿದೆ? 4 ಆಪ್ಷನ್ ಇದೆ. ಆಪ್ಷನ್ ಎ ನಳಿನಿ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು, ಆಪ್ಷನ್ ಬಿ ರಾಜಾ ಸಿಂಗ್ ವರ್ಸಸ್ ಸ್ಟೇಟ್ 1998, ಆಪ್ಷನ್ ಸಿ ಶಮರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಆಪ್ಷನ್ ಡಿ ಹಿಮಾಚಲ ಪ್ರದೇಶ ವರ್ಸಸ್ ತಾರಾದತ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಾ ಸಿಂಗ್ ವರ್ಸಸ್ ಸ್ಟೇಟ್ 1998. ಪ್ರಶ್ನೆ 32. ನಷ್ಟ ಪರಿಹಾರ ಒಪ್ಪಂದವನ್ನು ಇದರ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಯಾವುದರ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಸೆಕ್ಷನ್ 124 ಭಾರತೀಯ ಕರಾರು ಕಾಯ್ದೆ, ಇದರಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಪ್ರಶ್ನೆ 33. ಪೀಕ್ಸ್ ವರ್ಸಸ್ ಗಾರ್ನಿಗೆ ಸಂಬಂಧಿಸಿದ ಒಂದು ಪ್ರಸಿದ್ಧ ಪ್ರಕರಣ.
ಸ್ನೇಹಿತರೆ, ಈ ಪ್ರಶ್ನೆ ಸಾಕಷ್ಟು ಬಾರಿ ಪುನರಾವರ್ತಿಯಾಗಿದೆ. ಸ್ನೇಹಿತರೆ, ಈ ಪ್ರಕರಣ ವಂಚನೆಗೆ ಸಂಬಂಧಿಸಿದ್ದು. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 34. ಅಪರಾಧ ಪ್ರಕ್ರಿಯೆ ಸಂಹಿತೆ 1973 ಅಡಿಯಲ್ಲಿ ಯಾವ ಉಪಬಂಧವು ತಪ್ಪೊಪ್ಪಿಗೆಗಳು ಮತ್ತು ಹೇಳಿಕೆಗಳನ್ನು ದಾಖಲಿಸಲು ಮ್ಯಾಜಿಸ್ಟ್ರೇಟರು ಅಳವಡಿಸಿಕೊಳ್ಳಬೇಕಾದ ಕಾರ್ಯವಿಧಾನದ ಬಗ್ಗೆ ವ್ಯವಹರಿಸುತ್ತದೆ? ಸ್ನೇಹಿತರೆ, ಸಿಆರ್ಪಿಸಿಯ 164 ಉಪಬಂಧವು ತಪ್ಪೊಪ್ಪಿಗೆಗಳು ಮತ್ತು ಹೇಳಿಕೆಗಳನ್ನು ದಾಖಲಿಸಲು ಮ್ಯಾಜಿಸ್ಟ್ರೇಟರು ಅಳವಡಿಸಿಕೊಳ್ಳಬೇಕಾದ ಕಾರ್ಯವಿಧಾನದ ಬಗ್ಗೆ ವ್ಯವಹರಿಸುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 35. ಪರಾರಿಯಾಗುವ ವ್ಯಕ್ತಿಯ ಆಸ್ತಿಯ ಲಗತ್ತನ್ನು ಸಿಆರ್ಪಿಸಿಯ ಸೆಕ್ಷನ್ ಡ್ಯಾಸ್ ಅಡಿಯಲ್ಲಿ ಮಾಡಬಹುದು? ಸ್ನೇಹಿತರೆ, ಈ ಪ್ರಶ್ನೆಯೂ ಕೂಡ ಪುನರಾವರ್ತಿ ಪ್ರಶ್ನೆಯಾಗಿರುತ್ತದೆ. ಸಿಆರ್ಪಿಸಿಯ ಸೆಕ್ಷನ್ 83 ಅಡಿಯಲ್ಲಿ ಮಾಡಬಹುದು. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ, ಸೆಕ್ಷನ್ 83. ಪ್ರಶ್ನೆ 36. ಸಿಆರ್ಪಿಸಿಯ ಸೆಕ್ಷನ್ ಡ್ಯಾಶ್ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಆರೋಪಿಗಳ ವೈಯಕ್ತಿಕ ಹಾಜರಾತಿಯನ್ನು ನೀಡಬಹುದು? ಸಿಆರ್ಪಿಸಿಯ ಸೆಕ್ಷನ್ 205 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಆರೋಪಿಗಳ ವೈಯಕ್ತಿಕ ಹಾಜರಾತಿಯನ್ನು ಮನ್ನಾ ಮಾಡಬಹುದು. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ, 205. ಪ್ರಶ್ನೆ 37. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪರಿವರ್ತಕ ಸಾಂವಿಧಾನಿಕತೆ ತತ್ವವನ್ನು ಆಹ್ವಾನಿಸಿದೆ. ನವತೇಜ್ ಸಿಂಗ್ ಜೋಹಾರ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದ ನಿರ್ಣಯದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪರಿವರ್ತಕ ಸಾಂವಿಧಾನಿಕತೆ ತತ್ವವನ್ನು ಆಹ್ವಾನಿಸಿದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 38. ದಂಡ ಸಂಹಿತೆಯ ಉಪಬಂಧಗಳು ಈ ಮೂಲಕ ಮಾಡುವ ಯಾವುದೇ ಅಪರಾಧಕ್ಕೂ ಅನ್ವಯಿಸುತ್ತವೆ? 4 ಆಪ್ಷನ್ ಇದೆ. ಆಪ್ಷನ್ ಎ, ಭಾರತದ ಯಾವುದೇ ಪ್ರಜೆಯು ಭಾರತದ ಹೊರಗೆ ಮತ್ತು ಹೊರಗೆ ಯಾವುದೇ ಸ್ಥಳದಲ್ಲಿ. ಆಪ್ಷನ್ ಬಿ, ಯಾವುದೇ ಹಡಗು ಅಥವಾ ವಿಮಾನದಲ್ಲಿ ಎಲ್ಲಿಯೇ ಇರಲಿ ಭಾರತದಲ್ಲಿ ನೋಂದಾಯಿಸಲ್ಪಟ್ಟ ಯಾವುದೇ ವ್ಯಕ್ತಿಗೆ ಅನ್ವಯಿಸುತ್ತದೆ. ಆಪ್ಷನ್ ಸಿ, ಭಾರತದಲ್ಲಿ ಮತ್ತು ಅದರಾಚೆ ಯಾವುದೇ ಸ್ಥಳದಲ್ಲಿ ಭಾರತದಲ್ಲಿ ಇರುವ ಕಂಪ್ಯೂಟರ್ ಸಂಪನ್ಮೂಲಗಳನ್ನು ಗುರಿಯಾಗಿಸಿಕೊಂಡು ಮಾಡುತ್ತಾನೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ. ಪ್ರಶ್ನೆ 39. ಸೆಕ್ಷನ್ 105H ವ್ಯವಹಾರಗಳು ಸಿಆರ್ಪಿಸಿಯ ಅಡಿಯಲ್ಲಿ. 4 ಆಪ್ಷನ್ ಇದೆ. ಆಪ್ಷನ್ ಎ, ಕೆಲವು ಸಂದರ್ಭಗಳಲ್ಲಿ ಆಸ್ತಿ ಮುಟ್ಟುಗೋಲು. ಆಪ್ಷನ್ ಬಿ, ಆಸ್ತಿ ಮುಟ್ಟುಗೋಲು ನೋಟಿಸ್. ಆಪ್ಷನ್ ಸಿ, ಹೊಸಪಡಿಸಿಕೊಂಡ ಅಥವಾ ಮುಟ್ಟುಗೋಲು ಹಾಕಿಕೊಂಡಿರುವ ಆಸ್ತಿಗಳ ನಿರ್ವಹಣೆ. ಆಪ್ಷನ್ ಡಿ, ಕಾನೂನುಬಾಹಿರವಾಗಿ ಸ್ವಾಧೀನಪಡಿಸಿಕೊಂಡ ಆಸ್ತಿಯನ್ನು ಗುರುತಿಸುವುದು. ಸರಿಯಾದ ಉತ್ತರ ಆಪ್ಷನ್ ಎ, ಕೆಲವು ಸಂದರ್ಭಗಳಲ್ಲಿ ಆಸ್ತಿ ಮುಟ್ಟುಗೋಲು. ಈ ಕುರಿತು ಸಿಆರ್ಪಿಸಿಯ ಸೆಕ್ಷನ್ 105H ರಲ್ಲಿ ವ್ಯವಹರಿಸುತ್ತದೆ. ಪ್ರಶ್ನೆ 40. ಮಿತಿಯ ಅವಧಿ ಮುಗಿದ ನಂತರ ಅರಿವನ್ನು ತೆಗೆದುಕೊಳ್ಳುವುದನ್ನು ನಿರ್ಬಂಧಿಸಿ ಡ್ಯಾಶ್ ಅಡಿಯಲ್ಲಿ ವ್ಯವಹರಿಸಲಾಗುತ್ತದೆ. ಸ್ನೇಹಿತರೆ, ಮಿತಿಯ ಅವಧಿ ಮುಗಿದ ನಂತರ ಅರಿವನ್ನು ತೆಗೆದುಕೊಳ್ಳುವುದನ್ನು ನಿರ್ಬಂಧಿಸಿ ಸಿಆರ್ಪಿಸಿಯ ಸೆಕ್ಷನ್ 168 ಅಡಿಯಲ್ಲಿ ವ್ಯವಹರಿಸಲಾಗುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ, ಸೆಕ್ಷನ್ 168. ಪ್ರಶ್ನೆ 41. ತೀರ್ಪುಗಾರ ಎಂದರೆ ಯಾರ ಪರವಾಗಿ ಆದೇಶ ಹೊರಡಿಸಲಾಗಿದೆಯೋ ಅಥವಾ ಕಾರ್ಯಗತಗೊಳಿಸಲು ಸಮರ್ಥವಾದ ಆದೇಶವೊಂದನ್ನು ಮಾಡಲಾಗಿದೆಯೋ ಅಂತಹ ವ್ಯಕ್ತಿ ತೀರ್ಪುಗಾರನೆಂದು ಕರೆಯಲಾಗುತ್ತದೆ.
ಪ್ರಶ್ನೆ 42. ಪೇಟೆಂಟ್ ಕಾಯ್ದೆಯಡಿ ಈ ಕೆಳಗಿನವುಗಳಲ್ಲಿ ಯಾವುದು ಪಡೆಯುವುದಿಲ್ಲ? 4 ಆಪ್ಷನ್ ಇದೆ. ಆಪ್ಷನ್ ಎ ಕೃಷಿ ಅಥವಾ ತೋಟಗಾರಿಕೆ ವಿಧಾನ, ಆಪ್ಷನ್ ಬಿ ಮಾಹಿತಿಯ ಪ್ರಸ್ತುತಿ, ಆಪ್ಷನ್ ಸಿ ಸಂಯೋಜಿತ ಸರ್ಕ್ಯೂಟ್ಗಳ ಸ್ಥಳಾಕೃತಿ, ಆಪ್ಷನ್ ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಪ್ರಶ್ನೆ 43. ವಿಶ್ವ ಬೌದ್ಧಿಕ ಆಸ್ತಿ ಸಂಘಟನೆ ಮೊದಲು ಅಸ್ತಿತ್ವದಲ್ಲಿದ್ದ ಸ್ಥಾನವನ್ನು ಬದಲಾಯಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿರ್ಪಿ, ಬಿ ಐ ಆರ್ ಪಿ ಐ. ಪ್ರಶ್ನೆ 44. 2020 ಜನವರಿ 10 ಸಂವಿಧಾನದ 32 ವಿಧಿ ಅನ್ವಯ ಸೂಕ್ತ ರಿಟ್ ಅರ್ಜಿಗಳನ್ನು ಸಲ್ಲಿಸಬೇಕೆಂದು ಕೋರಿ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿದಂತೆ 2014 ಜನವರಿ 10 ಕೇಂದ್ರ ಸರ್ಕಾರ ಈ ಬಗ್ಗೆ ತೀರ್ಪು ನೀಡಿದೆ. ಆ ತೀರ್ಪು ಏನು ಅಂತ ನೋಡೋಣ. ಜೆ ಆ್ಯಂಡ್ ಕೆನಲ್ಲಿ ಇಂಟರ್ನೆಟ್ ಸೇರಿದಂತೆ ಎಲ್ಲ ಸಂವಹನ ವಿಧಾನಗಳನ್ನು ಸ್ಥಗಿತಗೊಳಿಸಿದ ಸರ್ಕಾರದ ಆದೇಶಗಳನ್ನು ಬದಿಗಿರಿಸಲು. ಪ್ರಶ್ನೆ 45. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 66A ವಿಧಿಯ ಮೇರೆಗೆ ಅದನ್ನು ರದ್ದು ಮಾಡಲಾಯಿತು. 19(1A) ಲೇಖನದ ಜೊತೆ ಓದಿ 19(2) ಪ್ರಕರಣದಲ್ಲಿ. ಸ್ನೇಹಿತರೆ, ಈ ಪ್ರಶ್ನೆ ಕೂಡ ಪುನರಾವರ್ತಿ ಪ್ರಶ್ನೆಯಾಗಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೇಯ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಪ್ರಶ್ನೆ 46. ಈ ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದಂತೆ ಅಥವಾ ಲೇಖನದ ಅಡಿಯಲ್ಲಿ ಯಾವುದೇ ಉಲ್ಲೇಖವನ್ನು ಕೇಳುವ ಉದ್ದೇಶದಿಂದ ಕಾನೂನಿನ ಗಣನೀಯ ಪ್ರಶ್ನೆಯನ್ನು ಒಳಗೊಂಡ ಯಾವುದೇ ಪ್ರಕರಣವನ್ನು ನಿರ್ಧರಿಸುವ ಉದ್ದೇಶದಿಂದ ಕುಳಿತುಕೊಳ್ಳಬೇಕಾದ ಕನಿಷ್ಠ ನ್ಯಾಯಾಧೀಶರ ಸಂಖ್ಯೆ ಭಾರತೀಯ ಸಂವಿಧಾನದ 145(3) 143 ಇರಬೇಕು - ಸ್ನೇಹಿತರೆ, ಆ ರೀತಿಯಲ್ಲಿ ಕುಳಿತುಕೊಳ್ಳಬೇಕಾದ ಕನಿಷ್ಠ ನ್ಯಾಯಾಧೀಶರ ಸಂಖ್ಯೆ 5. ಪ್ರಶ್ನೆ 47. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ಉಪಯುಕ್ತತೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಉದಾರೀಕೃತ ಲೋಕಸ್ ಸ್ಟ್ಯಾಂಡಿ, ಆಪ್ಷನ್ ಬಿ ನಡಾವಳಿಯ ವಿರೋಧಿ ಅಲ್ಲ, ಆಪ್ಷನ್ ಸಿ ಕಾರ್ಯವಿಧಾನದ ಅವಶ್ಯಕತೆಗಳನ್ನು ಉದಾರೀಕರಣಗೊಳಿಸಲಾಗಿದೆ, ಆಪ್ಷನ್ ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಪ್ರಶ್ನೆ 48. ಈ ಅರ್ಜಿದಾರ ಗಣನೀಯ ಸಂಶೋಧನೆ ನಡೆಸಿದ ಮತ್ತು ಸಂವಿಧಾನದ ವಿಧಿಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಆಳವಾದ ಆಸಕ್ತಿ ಹೊಂದಿದ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಶಾಸಕಾಂಗದ ಅನುಮೋದನೆ ಪಡೆಯದೆಯೇ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ಬಿಹಾರ ರಾಜ್ಯ ಅನುಸರಿಸಿದ ಕ್ರಮವನ್ನು ಪ್ರಶ್ನಿಸಿದರು. ನ್ಯಾಯಾಲಯವು ಅರ್ಜಿದಾರರು ಸಾರ್ವಜನಿಕ ಹಿತಾಸಕ್ತಿಯ ಸದಸ್ಯನಾಗಿ ಒಂದು ಅರ್ಜಿಯನ್ನು ನಿರ್ವಹಿಸಲು ಸಾಕಷ್ಟು ಆಸಕ್ತಿ ಹೊಂದಿರುವುದಾಗಿ ಹೇಳಿದೆ, ಅನುಚ್ಛೇದ 32 ಅಡಿಯಲ್ಲಿ. ಇದು ಈ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಕರಣವಾಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಸಿ ವಾದ್ಯ ವರ್ಸಸ್ ಸ್ಟೇಟ್ ಆಫ್ ಬಿಹಾರ, AIR 1987 SC 579. ಸ್ನೇಹಿತರೆ, ಈ ಪ್ರಶ್ನೆಯು ಕೂಡ ಪುನರಾವರ್ತಿ ಪ್ರಶ್ನೆಯಾಗಿರುತ್ತದೆ. ಪ್ರಶ್ನೆ 49. ಯಾವುದೇ ಸಾಂವಿಧಾನಿಕ ಅಥವಾ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯ ಕಾರಣದಿಂದ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ನಿರ್ಧಾರ ವರ್ಗಕ್ಕೆ ಅಥವಾ ಯಾವುದೇ ರೀತಿಯ ಯಾವುದೇ ಹೊರೆಯನ್ನು ಯಾವುದೇ ಸಾಂವಿಧಾನಿಕ ಅಥವಾ ಕಾನೂನು ನಿಬಂಧನೆಯ ಉಲ್ಲಂಘನೆಯ ಮೂಲಕ ಅಥವಾ ಕಾನೂನಿನ ಯಾವುದೇ ಅಧಿಕಾರ ಅಥವಾ ಕಾನೂನಿನ ಯಾವುದೇ ಅಧಿಕಾರವಿಲ್ಲದೆ ಅಥವಾ ಅಂತಹ ಯಾವುದೇ ಕಾನೂನು ತಪ್ಪು ಅಥವಾ ಕಾನೂನು ಹಾನಿ ಅಥವಾ ಕಾನೂನು ಬದ್ಧ ಹೊರೆಯ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ಅಥವಾ ನಿರ್ಧಾರ ವರ್ಗಕ್ಕೆ
ಹಾನಿಯುಂಟಾಗಿದೆ ಮತ್ತು ಅಂತಹ ವ್ಯಕ್ತಿ ಅಥವಾ ವ್ಯಕ್ತಿಯು ಆತನ ಬಡತನ ಕಾರಣಗಳಿಂದಾಗಿ ಅಸಹಾಯಕ ಅಥವಾ ಅಂಗವೈಕಲ್ಯ ಅಥವಾ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ದುರ್ಬಲವಾಗಿರುವ ಯಾವುದೇ ವ್ಯಕ್ತಿ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಲು ಅಸಮರ್ಥನಾದರೆ ಯಾವುದೇ ಸಾರ್ವಜನಿಕ ಸದಸ್ಯನು ಸೂಕ್ತ ನಿರ್ದೇಶನ ಆದೇಶ ಅಥವಾ ರಿಟ್ಗಾಗಿ ಆರ್ಟಿಕಲ್ 266ರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬಹುದು ಮತ್ತು ಅಂತಹ ವ್ಯಕ್ತಿಗಳ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಥವಾ ನಿರ್ಧರಿಸುವ ವರ್ಗದ ಯಾವುದೇ ಉಲ್ಲಂಘನೆ ಇದ್ದರೆ ಅನುಚ್ಛೇದ 32ರ ಅಡಿಯಲ್ಲಿ ಅಂತಹ ವ್ಯಕ್ತಿ ಅಥವಾ ನಿರ್ಧರ ವರ್ಗಕ್ಕೆ ಉಂಟಾದ ಕಾನೂನು ಅಥವಾ ಕಾನೂನಿನ ತೊಂದರೆ ಅಥವಾ ಕಾನೂನುಬದ್ಧವಾದ ಹಾನಿಗೆ ನ್ಯಾಯಿಕ ಪರಿಹಾರವನ್ನು ಕೋರುತ್ತದೆ ನ್ಯಾಯಮೂರ್ತಿ ಭಗವತಿಯವರ ಈ ಪ್ರಕರಣದಲ್ಲಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಪಿ ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಶ್ನೆ 50 GST ಕಾನೂನಿನ ಅಡಿಯಲ್ಲಿ ಹಣ ಎಂಬ ವ್ಯಾಖ್ಯೆಯನ್ನು ಒಳಗೊಂಡಿರುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ನಾಣ್ಯಗಳ ಮೌಲ್ಯಕ್ಕಾಗಿ ಹಿಡಿದಿಡಿದ ಹಣವಾಗಿದೆ ಆದ್ದರಿಂದ GST ಕಾನೂನಿನ ಅಡಿಯಲ್ಲಿ ಹಣ ಎಂಬ ವ್ಯಾಖ್ಯೆಯನ್ನು ಒಳಗೊಂಡಿರುವುದಿಲ್ಲ ಸ್ನೇಹಿತರೆ ಉಳಿದ ಪ್ರಶ್ನೋತ್ತರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು